ಈ ಗ್ಯಾರಂಟಿ ಅನ್ನುವಂತ ಶಬ್ದ ಯಾರಿಂದ ಬಂತು? ಕಾಂಗ್ರೆಸ್ ಇಂದ ಬಂತು, ಕರ್ನಾಟಕದಿಂದ ಬಂತು. ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಅಂತ ಬಂತು. ಕಾಪಿ ಕ್ಯಾಟ್ ಮಾಡ್ತಾ ಇದಾರೆ ಅಂತ ಹೇಳಿ ನಾನು ಹೈಕಮಾಂಡ್ ಹೇಳ್ದಾಗೆ ಕೇಳ್ತೀನಿ. ಒಬ್ಬ ತಾಯಿಯಾಗಿ, ಒಬ್ಬ ಅಕ್ಕ ಆಗಿ ಅನ್ನೋದಕ್ಕಿಂತ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಹೈಕಮಾಂಡ್ ನಿರ್ಧಾರ ನಮ್ಮ ನಿರ್ಧಾರ. ನಾನು ಮತ್ತೆ ಸತೀಶ್ ಅನ್ನ ಸೇರ್ಕೊಂಡು ಪ್ರತಿಯೊಬ್ರು ಕೂಡ ನಾವು 136 ಜನ MLAಗಳು, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ವಿಧಾನ ಪರಿಷತ್ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಲೋಕಸಭಾ ಸದಸ್ಯರು ನಿಂತ್ಕೊಂಡು ನಾವು ಲೋಕಸಭೆ ಎದುರುಗಡೆ ನಾವು ಪ್ರತಿಭಟನೆಯನ್ನ ಮಾಡ್ತಿದ್ದೀವಿ. ಯಾಕಂದ್ರೆ ಅನ್ಯಾಯ ಆಗಿದೆ, ಪದೇ 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 ಅನ್ಯಾಯ ಆಗಿದೆ. ಅಂಕಿ ಅಂಶಗಳನ್ನ ಸುಮಾರು ಬಾರಿ ನಮ್ಮ ಮುಖ್ಯಮಂತ್ರಿಗಳು, ಮಾನ್ಯ ಉಪ ಮುಖ್ಯಮಂತ್ರಿಗಳು ಮಾಧ್ಯಮದ ಎದುರುಗಡೆ ಬಂದು ಹೇಳಿದ್ದಾರೆ. ಇಂಥ ಒಂದು ಬರ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಸಹಕಾರಕ್ಕೆ ಸಹಾಯಕ್ಕೆ ಬರಲಿಲ್ಲ ಅಂತಂದ್ರೆ ಪ್ರಜಾಪ್ರಭುತ್ವದ ದೇಶದಲ್ಲಿ ನಾವು ಪ್ರತಿಭಟನೆ ಅದಕ್ಕೆ ಅಸ್ತ್ರ. ನನ್ನ ಬಾಯಿಂದ ಯಾಕೆ ಹೇಳಿಸ್ತೀರ? ಜಗ ಜಾಹೀರ್ ಈಗ ಒಂದು 3 ಕೋಟಿ ಮನೆಗಳಿಗೆ ವಿದ್ಯುತ್ ಉಚಿತ ಅಂತ ಹೇಳಿ ಅವರು ಒಂದು ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಅದನ್ನ ಯಾವ ರೀತಿ ವ್ಯಾಖ್ಯಾನಿಸ್ತೀರಿ? ನೋಡಿ, ನಾನು ಒಂದೇ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಕಳೆದ ಸರ್ಕಾರದಲ್ಲಿ 165 ಗ್ಯಾರಂಟಿಗಳನ್ನ, ಅಂದ್ರೆ ಭಾಗ್ಯಗಳನ್ನ ಘೋಷಣೆ ಮಾಡಿದ್ರು ಮಾನ್ಯ ಸಿದ್ದರಾಮಯ್ಯನವರು. ಅದರಲ್ಲಿ 158 ಗ್ಯಾರಂಟಿಗಳನ್ನ ಪೂರ್ತಿ ಮಾಡಿದ್ರು, ಅಂದ್ರೆ ಅದಕ್ಕೆ ಆ ಟೈಮ್ನಲ್ಲಿ ಭಾಗ್ಯಗಳು ಅಂತ ಹೇಳ್ತೀವಿ. ಇವತ್ತು ನಾವು ಏನೇನು 5 ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ ಅದನ್ನ ನಾವು ಅನುಷ್ಠಾನಕ್ಕೆ ತೆಗೆದುಕೊಂಡು ಬಂದ್ವಿ. ಈ ಗ್ಯಾರಂಟಿ ಅನ್ನುವಂತ ಶಬ್ದ ಯಾರಿಂದ ಬಂತು? ಕಾಂಗ್ರೆಸ್ ಇಂದ ಬಂತು, ಕರ್ನಾಟಕದಿಂದ ಬಂತು. ಈಗ ದೊಡ್ಡ ದೊಡ್ಡ ಬೋಲ್ಡಿನ ಮೇಲೆ ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಅಂತ ಬರೀತಾರೆ. ಇದು ನಮ್ಮ ಗ್ಯಾರಂಟಿಯ ಕಳತನ ಅನ್ನೋದಿಲ್ಲ ನಾನು, ಗ್ಯಾರಂಟಿ ಯಶಸ್ವಿ ಆಗಿದೆ. ಕಾಪಿ ಕ್ಯಾಟ್ ಮಾಡ್ತಾ ಇದಾರೆ ಅಂತ ಹೇಳಿ ನನ್ನ ಗಮನಕ್ಕಂತೂ ಖಂಡಿತವಾಗ್ಲೂ ಬಂದಿಲ್ಲ. ಖಂಡಿತವಾಗ್ಲೂ ಅವರು ನಮ್ಮ ಪಕ್ಷಕ್ಕೆ ಬರುವಂತ ಸಂದರ್ಭದಲ್ಲಿ ನಮ್ಮನ್ನೆಲ್ಲರನ್ನು, ಅಂದ್ರೆ ನಾವೇ ಎಲ್ಲರೂ ಮುಂದಾಗಿ ನಾವು ಆ ಟೈಮ್ನಲ್ಲಿ ಪಾತ್ರವನ್ನ ವಹಿಸಿದ್ವಿ. ಪಕ್ಷ ಬಿಡ್ತಾರ? ಬಿಡೋದಿಲ್ಲ. ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತೋ, ಮೃಣಾಲ್ ಹೆಬ್ಬಾಳ್ ಕೂಡ ಒಬ್ಬ ಆಕಾಂಕ್ಷಿ, ಯಾರಿಗೆ ಟಿಕೆಟ್ ಕೊಡುತ್ತೋ ಅವ್ರಿಗೆ ನಾವು ಸಹಾಯ ಮಾಡ್ತೀವಿ ಮತ್ತೆ ಅವ್ರನ್ನ ಗೆಲ್ಲಿಸ್ತೀವಿ. ಮೃಣಾಲ್ ಹೆಬ್ಬಾಳ್ ಪರವಾಗಿ ಕ್ಷೇತ್ರದ ಜನ ಅಭಿಮಾನಿಗಳೆಲ್ಲ ಒತ್ತಡ ಆಗ್ತಾ ಇದ್ದಾರೆ, ಆದ್ರೆ ಲಕ್ಷ್ಮಿ ಹೆಬ್ಬಾಳ್ ಮೌನ ವಹಿಸಿದ್ರು. ಅಭಿಮಾನ ಜನರ ಅಭಿಮಾನಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅಭಿಮಾನ ರಾಜಕಾರಣಿಗಳಿಗೆ ಬಹಳಷ್ಟು ಅವಶ್ಯಕತೆ. ಆದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಸಿದ್ಧಾಂತವನ್ನ, ಅಂದ್ರೆ ಹೈಕಮಾಂಡ್ ಯಾರಿಗೆ ಇದನ್ನ ಮಾಡ್ತಾರೆ ನಾವು ಅವ್ರಿಗೆ ಮಾಡಬೇಕು. ಲಕ್ಷ್ಮಿ ಹೆಬ್ಬಾಳ್ ಸಚಿವೆಯಾಗಿ ಹೊರತುಪಡಿಸಿ ಕೂಡ ಒಬ್ಬ ತಾಯಿಯಾಗಿ ಟಿಕೆಟ್ ಕೇಳಬಹುದು. ನಾನು ಹೈಕಮಾಂಡ್ ಹೇಳ್ದಾಗೆ ಕೇಳ್ತೀನಿ. ಒಬ್ಬ ತಾಯಿಯಾಗಿ, ಒಬ್ಬ ಅಕ್ಕ ಆಗಿ ಅನ್ನೋದಕ್ಕಿಂತ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಹೈಕಮಾಂಡ್ ನಿರ್ಧಾರ ನಮ್ಮ ನಿರ್ಧಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.